ಉಕ್ರೇನ್ನಲ್ಲಿ ಕನ್ನಡಿಗ ನವೀನ್ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಮೃತ ನವೀನ್ ನಿವಾಸಕ್ಕೆ ಇದೀಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ಟಿದ್ದಾರೆ. ಚಳ್ಳಗೇರಿ ಗ್ರಾಮದಲ್ಲಿರತಕ್ಕಂಥ ಮೃತ ನವೀನ್ ನಿವಾಸಕ್ಕೆ ಅವರು ಭೇಟಿ ಕೊಟ್ಟಿದ್ದಾರೆ. ಮೃತ ನವೀನ್ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇದೇ ವೇಳೆ ನವೀನ್ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಿದ್ದರಾಮಯ್ಯ ಅವರು ಸಲ್ಲಿಸಿದ್ದಾರೆ. ವಿಧಾನಸಭೆ ಮಾಜಿ ಸ್ಪೀಕರ್ ಕೋಳಿವಾಡ, ಮಾಜಿ ಸಚಿವರಾದಂತಹ ರುದ್ರಪ್ಪ ಲಮಾಣಿ, ಜಯಮಾಲಾ, ಬ್ಯಾಡಗಿ ಶಿವಣ್ಣ, ಕಾಂಗ್ರೆಸ್ ಮುಖಂಡರಾದಂತಹ ಬನ್ನಿಕೋಡ್, ಪ್ರಕಾಶ್ ಕೋಳಿವಾಡ, ಸೋಮಣ್ಣ ಬೇವಿನಮರದ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಎಂ ಹಿರೇಮಠ ಅವರು ಕೂಡ ಇದೇ ವೇಳೆಯಲ್ಲಿ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ನೋಡಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೃತ ನವೀನ್ ಅಂದ್ರೆ ಯುಕ್ರೇನ್ನಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಈ ಹುಡುಗ ಆಹಾರ ತರಲಿಕ್ಕೆ ತನಗೂ ಮತ್ತು ಸ್ನೇಹಿತರಿಗೂ ಆಹಾರ ತರಬೇಕು ಅಂತ ಮೇಲ್ಭಾಗಕ್ಕೆ ಬಂದಿದ್ದಾಗ ಒಂದು ಶೆಲ್ ಸಿಡಿದು ನವೀನಲ್ಲಿ ಮೃತಪಟ್ಟಿರ್ತಾರೆ. ಇದಾದಮೇಲೆ ಇವತ್ತಿನವರೆಗೂ ಕೂಡ ಮೃತದೇಹ ಅಲ್ಲಿಂದ ಬಂದಿಲ್ಲ. ಅದರ ರವಾನೆಗೇನಾದರೂ ಪ್ಲಾನ್ ಮಾಡ್ತಾ ಇದ್ದಾರಾ ನೋಡಬೇಕಾಗುತ್ತೆ, ಅದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಇದರ ನಡುವೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಸುಮಾರು ಒಂದು 30 ಲಕ್ಷ ಸಾಲ ಮಾಡ್ಕೊಂಡು ಹೋಗಿದ್ದಂಥ ಹುಡುಗ, ಅವನು ಎಜುಕೇಷನ್ಗೆ 30 ಲಕ್ಷ ಸಾಲ ಇತ್ತು ಆ ಹುಡುಗಂದು. ಸೊ ಅದನ್ನು ಅವ್ರು ಹೇಳ್ಕೊಂಡಿದ್ದರು ಕೂಡ. ಇದೀಗ ರಾಜ್ಯ ಸರ್ಕಾರದ ವತಿಯಿಂದ ಒಂದು 25 ಲಕ್ಷ ಅನೌನ್ಸ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಹೋಗಿ ಟಿ ವಿ 5 ಕನ್ನಡ ಇದಕ್ಕೆ ಆಗ್ರಹ ಮಾಡಿತ್ತು ಕೂಡ. ನೋಡಿ, 30 ಲಕ್ಷ ಸಾಲ ಇದೆ, ಇಂಥ ಮನೆಗೆ ನಮ್ಮ ಸಹಕಾರ, ರಾಜ್ಯ ಸರ್ಕಾರ ಸಹಕಾರದ ರಾಜ್ಯ ಸರ್ಕಾರದ ಸಹಕಾರ ಬೇಕಾಗುತ್ತೆ ಅಂತೇಳಿ ಇದೀಗ ಸಿದ್ದರಾಮಯ್ಯನವರು ಕೋಳಿವಾಟೆಲ್ಲ ಹೋಗಿ ಆ ಒಂದು ಫ್ಯಾಮಿಲಿಗೆ ಸಾಂತ್ವನವನ್ನು ಹೇಳಿ ಬಂದಿದ್ದಾರೆ.